ಕಳೆದ ಸಂಚಿಕೆಯ ಸಾಮಾನ್ಯ ಜ್ಞಾನ ಪ್ರಶ್ನೆ ಮತ್ತು ಉತ್ತರ ಪ್ರಶ್ನೆ ಹೀಗಿತ್ತು ನೋವಿನ ತೀವ್ರತೆಯನ್ನು ಯಾವ ಉಪಕರಣದಿಂದ ಅಳೆಯುತ್ತಾರೆ ಸರಿ ಉತ್ತರ ನೀಡಿದವರು ಮತ್ತು ನೀಡಲು ಪ್ರಯತ್ನಿಸಿದವರು ಪರದೆ ಮೇಲೆ ಕಾಣ್ತರತಕ್ಕಂತಹ ಸ್ಪರ್ಧಾರ್ಥಿಗಳಾಗಿರುತ್ತಾರೆ ಸರಿ ಉತ್ತರವನ್ನು ನೀಡಲು ಪ್ರಯತ್ನಿಸಿರುವ ಮತ್ತು ಸರಿ ಉತ್ತರವನ್ನು ನೀಡಿರತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನೋವಿನ ತೀವ್ರತೆಯನ್ನು ಆಲ್ಗೋ ಅಳೆಯುತ್ತಾರೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಮೊದಲನೆಯ ಪ್ರಶ್ನೆಯಾಗಿ ಕರ್ನಾಟಕದಲ್ಲಿರುವ ಏಕೈಕ ನದಿ ದ್ವೀಪ ಎಲ್ಲಿದೆ ಉತ್ತರ ಶ್ರೀರಂಗಪಟ್ಟಣ ಮಂಕೋನ ಮರುಭೂಮಿಯನ್ನು ಒಳಗೊಂಡಿರುವ ದೇಶ ಯಾವುದು ಉತ್ತರ ಚೀನಾ ಗೋಧಿಗೆ ಸಸ್ಯಶಾಸ್ತ್ರದಲ್ಲಿ ವೈಜ್ಞಾನಿಕವಾಗಿ ಕರೆಯುವ ಹೆಸರು ಕ್ರಿಟಿಕಂ ಪ್ರಪಂಚದಲ್ಲಿ ಮೊಟ್ಟಮೊದಲ ಬಾರಿಗೆ ಮಾನವ ಕಂಡು ಬಂದ ಖಂಡ ಯಾವುದು ಉತ್ತರ ಆಫ್ರಿಕಾ ಖಂಡ ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ಖಂಡ ಯಾವುದು ಉತ್ತರ ಏಷ್ಯಾ ಖಂಡ ಕಾರವಾರ ಬಂದರು ಹತ್ತಿರ ಹರಿಯುವ ನದಿ ಯಾವುದು ಉತ್ತರ ಕಾಳಿ ನದಿ ರಾಜ್ಯದ ಮೊದಲ ಹಾಲು ಉತ್ಪಾದನಾ ಘಟಕ ಸ್ಥಾಪನೆಯಾದ ಸ್ಥಳ ಉತ್ತರ ಹಾಸನ ಜಿಲ್ಲೆ ದೇಶದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ತೋಟಗಾರಿಕಾ ಇಲಾಖೆ ಸ್ಥಾಪನೆಯಾದ ರಾಜ್ಯ ಯಾವುದು ಉತ್ತರ ಕರ್ನಾಟಕ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ವಿವಿಧೋದ್ದೇಶ ಯೋಜನೆ ಯಾವುದು ಉತ್ತರ ತುಂಗಭದ್ರಾ ಯೋಜನೆ ಕರ್ನಾಟಕದ ಅತಿ ದೊಡ್ಡ ಕೆರೆ ಯಾವುದು ಉತ್ತರ ಸೂಳೆಕೆರೆ ಅಥವಾ ಶಾಂತಸಾಗರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯದ ಮೊದಲ ಮಣ್ಣು ಪರೀಕ್ಷಾ ಕೇಂದ್ರ ಪ್ರಾರಂಭವಾಗಿದ್ದು ಎಲ್ಲಿ ಉತ್ತರ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಮೊದಲ ಮಣ್ಣು ಪರೀಕ್ಷಾ ಕೇಂದ್ರ ಪ್ರಾರಂಭವಾಯಿತು ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು ಉತ್ತರ ಕಾಳಿ ನದಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆಯಾಗುವ ಪ್ರದೇಶ ಯಾವುದು ಉತ್ತರ ಚಳ್ಳಕೆರೆ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಜಲಪಾತಗಳ ಜಿಲ್ಲೆ ಎಂದು ಕರೆಯಿಸಿಕೊಳ್ಳುವ ಜಿಲ್ಲೆ ಯಾವುದು ಉತ್ತರ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಮಳೆಯಾಗುವುದು ಎಲ್ಲಿ ಉತ್ತರ ನೀಲ್ಸ್ಗಲ್ ಅಥವಾ ಆಗುಂಬೆ ಉಬ್ಬರ ವಿಡಿತದಿಂದ ವಿದ್ಯುತ್ ಉತ್ಪಾದಿಸುವ ಮೊದಲ ದೇಶ ಯಾವುದು ಉತ್ತರ ಫ್ರಾನ್ಸ್ ಗುಲ್ಬರ್ಗಾ ಜಿಲ್ಲೆಯು ರಾಜ್ಯದ ಒಟ್ಟು ವಿಸ್ತೀರ್ಣದ ಶೇಕಡ ಡ್ಯಾಶ್ರಷ್ಟಿದೆ ಉತ್ತರ ಎಂಟು ರಷ್ಟಿದೆ ಅತಿ ಹೆಚ್ಚು ಲವಣಾಂಶಗಳನ್ನು ಹೊಂದಿರುವ ಸಾಗರ ಯಾವುದು ಉತ್ತರ ಅಟ್ಲಾಂಟಿಕ್ ಸಾಗರ ಒಂದು ಪ್ಯಾದಮ್ ಎಂದರೆ ಡ್ಯಾಶ್ ಉತ್ತರ ಒಂದು ಪ್ಯಾದಮ್ ಎಂದರೆ ಆರುಹಡಿ ಪರ್ವತ ಗಾಳಿಗಳು ಬೀಸುವ ಅವಧಿ ಉತ್ತರ ಪರ್ವತ ಗಾಳಿಗಳು ರಾತ್ರಿಯ ಅವಧಿಯಲ್ಲಿ ಬೀಸುತ್ತವೆ ಭೂಮಿಯ ಮೇಲೆ ಸಮುದ್ರ ಮಟ್ಟದಲ್ಲಿ ವಾಯುವಿನ ಒತ್ತಡ ಡ್ಯಾಶ್ ಉತ್ತರ ಸಾವಿರದ ಹದಿಮೂರು ಬಿಂದು ಎರಡು ಐದು ಮಿಲಿಬಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗುರುಗ್ರಹಕ್ಕೆ ಅಪ್ಪಳಿಸಿದ ಧೂಮಕೇತು ಡ್ಯಾಶ್ ಉತ್ತರ ಶೋ ಮೇಕರ ಹುಲ್ಕೆಗಳು ಭೂಮಿಗೆ ಬೀಳುವಾಗ ಮಧ್ಯಂತರ ವಲಯದಲ್ಲಿ ಡ್ಯಾಶ್ ಆಗುತ್ತವೆ ಉತ್ತರ ಹುಲ್ಕೆಗಳು ಭೂಮಿಗೆ ಬೀಳುವಾಗ ಮಧ್ಯಂತರ ವಲಯದಲ್ಲಿ ಭಸ್ಮವಾಗುತ್ತವೆ ಪ್ರತಿ ಏಳು ವರ್ಷಕ್ಕೊಮ್ಮೆ ಕಾಣುವ ಧೂಮಕೇತು ಯಾವುದು ಉತ್ತರ ಬಾಕ್ಸಸ್ ಇತ್ತೀಚೆಗೆ ಗ್ರಹಸ್ಥಾನಮಾನ ಕಳೆದುಕೊಂಡ ಆಕಾಶಕಾಯ ಯಾವುದು ಉತ್ತರ ಪ್ಲೋಟೊ ವ್ಯೂಹದಲ್ಲಿ ಅತಿ ದೀರ್ಘವಾದ ಪರಿಭ್ರಮಣ ಅವಧಿ ಹೊಂದಿರುವ ಗ್ರಹ ಯಾವುದು ಉತ್ತರ ನೆಪ್ಚೂನ್ ಚಂದ್ರಗ್ರಹಣದ ಅವಧಿ ಎಷ್ಟು ಉತ್ತರ ಮೂರರಿಂದ ನಲವತ್ತ ಮೂರು ನಿಮಿಷ ಸೌರವ್ಯೂಹದಲ್ಲಿ ಅತಿ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು ಉತ್ತರ ಶನಿಗ್ರಹ ಭೂಮಿಗೆ ಸಮೀಪವಿರುವ ನಕ್ಷತ್ರ ಯಾವುದು ಉತ್ತರ ಸೂರ್ಯ ಸೌರ ಅತಿ ಸಾಂದ್ರವಾದ ಆಕಾಶಕಾಯ ಯಾವುದು ಉತ್ತರ ಭೂಮಿ ಸಾಂದ್ರವಾದ ಎಂದರೆ ತೂಕವಾದ ಬ್ರಹ್ಮಾಂಡದಲ್ಲಿರುವ ಹಸಿರು ನಕ್ಷತ್ರ ಯಾವುದು ಉತ್ತರ ಬೆಟಾಲಿ ಭೂಮಿಯ ಉತ್ಪತ್ತಿಯ ಕುರಿತಾಗಿ ಮಂಡಿಸಿದ ಮೊಟ್ಟಮೊದಲ ಸಿದ್ಧಾಂತ ಯಾವುದು ಉತ್ತರ ಜ್ಯೋತಿರ್ಮೇಘ ಸಿದ್ಧಾಂತ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಉತ್ತರ ಸೀರಿಯಸ್ ರಾಜ್ಯಸಭೆಗೆ ಸ್ಪರ್ಧಿಸಲು ಕನಿಷ್ಠ ಎಷ್ಟು ವರ್ಷಗಳಾಗಿರಬೇಕು ಅಂದರೆ ವಯಸ್ಸು ಎಷ್ಟಾಗಿರಬೇಕು ಉತ್ತರ ಮೂವತ್ತು ವರ್ಷಗಳು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಎಷ್ಟು ವರ್ಷ ವಯಸ್ಸಾಗಿರಬೇಕು ಉತ್ತರ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಲೋಕಸಭಾ ಸ್ಪೀಕರ್ ತನ್ನ ರಾಜೀನಾಮೆ ಯಾರಿಗೆ ನೀಡುತ್ತಾರೆ ಉತ್ತರ ಅಧ್ಯಕ್ಷರಿಗೆ ನೀಡುತ್ತಾರೆ ರಾಷ್ಟ್ರಪತಿಯು ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾನೆ ಉತ್ತರ ಉಪರಾಷ್ಟ್ರಪತಿಯವರಿಗೆ ರಾಷ್ಟ್ರಪತಿ ಚುನಾವಣೆ ಯಾವ ಪದ್ಧತಿ ಮೂಲಕ ನಡೆಯುತ್ತದೆ ಉತ್ತರ ಗುಪ್ತ ಮತದಾನದ ಮೂಲಕ ಬಲವಂತರಾಯ ಮೆಹತಾ ಸಮಿತಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಉತ್ತರ ಪಂಚಾಯತ್ ರಾಜ್ಯ ರಾಷ್ಟ್ರಪತಿಯ ಹುದ್ದೆ ಖಾಲಿಯಾದಾಗ ಎಷ್ಟು ದಿನಗಳಲ್ಲಿ ಚುನಾವಣೆ ನಡೆಸಬೇಕು ಉತ್ತರ ಆರು ತಿಂಗಳಲ್ಲಿ ಲೋಕಸಭೆಯ ಉಪಸಭಾಪತಿಯನ್ನು ಯಾರು ಚುನಾಯಿಸುತ್ತಾರೆ ಉತ್ತರ ಲೋಕಸಭೆಯ ಸದಸ್ಯರು ಅಧಿಕಾರದಲ್ಲೇ ಇದ್ದಾಗ ಮರಣ ಹೊಂದಿದ ರಾಷ್ಟ್ರಪತಿ ಯಾರು ಉತ್ತರ ಜಾಕಿರಾ ಹುಸೇನ್ ಆಂತರಿಕ ಭದ್ರತಾ ಕಾಯ್ದೆ ಜಾರಿಗೆ ಬಂದ ವರ್ಷ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ಮಂತ್ರಿಯಾಗಿ ರಾಷ್ಟ್ರಪತಿಯ ಹುದ್ದೆ ನಿರ್ವಹಿಸಿದವರು ಯಾರು ಉತ್ತರ ಎಂ ಇದತುಲ್ಲ ರಾಷ್ಟ್ರಪತಿಯು ಹೊರಡಿಸುವ ಸುಗ್ರೀವಾಜ್ಞೆ ಎಷ್ಟು ದಿನಗಳವರೆಗೆ ಜಾರಿಯಲ್ಲಿರಲು ಸಾಧ್ಯ ಉತ್ತರ ಆರು ವಾರಗಳು ಆಸ್ಪರಿನ್ ಎಂದರೆ ಏನು ಉತ್ತರ ನೋವು ನಿವಾರಕ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಉತ್ತರ ಐನೂರ ಐವತ್ತೆರಡು ಸದಸ್ಯರು ಇಂದ್ರಪ್ರಸ್ಥ ಇದು ಈಗಿನ ಯಾವ ನಗರದ ಹೆಸರಾಗಿತ್ತು ಉತ್ತರ ದೆಹಲಿ ನ್ಯಾಯಾಂಗ ಪರಾಮರ್ಶೆ ಯಾವ ಸಂವಿಧಾನದಿಂದ ಪಡೆಯಲಾಗಿದೆ ಉತ್ತರ ಯುಎಸ್ಎ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರಾಜ್ಯ ತುರ್ತು ಪರಿಸ್ಥಿತಿ ಹೇರಿದಾಗ ರಾಜ್ಯಪಾಲರಾಗಿದ್ದವರು ಯಾರು ಉತ್ತರ ಕೆ ಧರ್ಮವೀರ ಇಲ್ಲಿಯವರೆಗೆ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಲಾಗಿದೆ ಉತ್ತರ ಮೂರು ಬಾರಿ ಅದು ಯಾವಾಗಪ್ಪ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡು ಎಪ್ಪತ್ತೊಂದು ಮತ್ತು ಎಪ್ಪತ್ತೈದರಲ್ಲಿ ಕೇಂದ್ರ ಲೆಕ್ಕಪತ್ರ ಪರಿಶೋಧನಾ ಸಮಿತಿಯಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು ಉತ್ತರ ಇಪ್ಪತ್ತ ಎರಡು ಸದಸ್ಯರು ಗ್ಲಾಸನ್ನು ಇದರ ಮಿಶ್ರಣದಿಂದ ತಯಾರಿಸಲಾಗುತ್ತದೆ ಉತ್ತರ ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ ಜಗತ್ತಿನ ನಾಗರಿಕತೆಯ ತೊಟ್ಟಿಲು ಎಂದು ಯಾವ ನಾಗರಿಕತೆಯನ್ನು ಕರೆಯುತ್ತಾರೆ ಉತ್ತರ ಮೆಸಪಟೋಮಿಯ ಕೃತಕ ಮಳೆ ಭರಿಸಲಿಕ್ಕೆ ಉಪಯೋಗಿಸುವ ರಾಸಾಯನಿಕ ಯಾವುದು ಉತ್ತರ ಸಿಲ್ವರ್ ಬ್ರೋಮೈಟ್ ಚಂದ್ರದಲ್ಲಿ ಕಂಡುಬರುವ ಲೋಹ ಯಾವುದು ಉತ್ತರ ಹೀಲಿಯಂ ಅಗ್ನಿಶಾಮಕಗಳಲ್ಲಿ ಉಪಯೋಗಿಸುವ ಅನಿಲ ಯಾವುದು ಉತ್ತರ ಕಾರ್ಬನ್ ಡೈಆಕ್ಸೈಡ್ ರಷ್ಯಾದ ನಂತರದ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಉತ್ತರ ಕೆನಡಾ ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಉತ್ತರ ಶೇಕಡ ಇಪ್ಪತ್ತೊಂದು ಪರ್ಸೆಂಟ್ ವಾತಾವರಣದಲ್ಲಿ ಹೇರಳವಾಗಿ ದೊರೆಯುವ ಮೂಲವಸ್ತು ಯಾವುದು ಉತ್ತರ ಸಾರಜನಕ ವಾತಾವರಣದಲ್ಲಿ ಸುಮಾರು ಎಪ್ ಶೇಕಡ ಎಪ್ಪತ್ತೆಂಟು ಪರ್ಸೆಂಟರಷ್ಟು ಸಾರಜನಕವಿರುತ್ತದೆ ಪರಿಶುದ್ಧ ಕಬ್ಬಿಣ ಯಾವುದು ಉತ್ತರ ಮ್ಯಾಗ್ನೆಟೈಟ್ ರಬ್ಬರ್ ವಲ್ಕನೀಕರಣದಲ್ಲಿ ಬಳಸುವ ಧಾತು ಯಾವುದು ಉತ್ತರ ಗಂಧಕ ಬಲ್ಬಿನಲ್ಲಿರುವ ಪಿಲಮೆಂಟ್ ತತ್ತಿ ಇದರಿಂದ ತಯಾರಿಸಲಾಗಿರುತ್ತದೆ ಉತ್ತರ ಟಂಗ್ಸ್ಟನ್ ಹಗುರವಾದ ಗ್ಯಾಸ್ ಯಾವುದು ಉತ್ತರ ಜಲಜನಕ ಯಾವ ಲೋಹದಿಂದ ಹೆಚ್ಚಿನ ಲೋಹ ವಸ್ತುಗಳನ್ನು ತಯಾರಿಸಲಾಗಿದೆ ಉತ್ತರ ಕಬ್ಬಿಣ ಭೂಮಿಯ ಭೂ ಚಿಪ್ಪಿನಲ್ಲಿ ಅತ್ಯಧಿಕ ಎರಡನೆಯ ಲೋಹ ಯಾವುದು ಉತ್ತರ ಕಬ್ಬಿಣ ಮೈಕ್ರೋಫೋನ್ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಉತ್ತರ ಶಬ್ದದ ತರಂಗಗಳನ್ನು ವಿದ್ಯುತ್ ತರಂಗಗಳಾಗಿ ಪರಿವರ್ತಿಸುತ್ತದೆ ಯಾವುದು ಭೌತಿಕ ಬದಲಾವಣೆಯ ಉದಾಹರಣೆಯಾಗಿದೆ ಉತ್ತರ ನೀರು ಮಂಜುಗಡ್ಡೆ ಆಳಸಾಗರದಲ್ಲಿ ಮುಳುಗುವೀರರು ಉಸಿರಾಡುವುದಕ್ಕೆ ಆಮ್ಲಜನಕದೊಂದಿಗೆ ಏನನ್ನು ಬಳಸುತ್ತಾರೆ ಉತ್ತರ ಸಾರಜನಕ ಒಂದೇ ವಿಷಯಕ್ಕಾಗಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು ಉತ್ತರ ಮೇಡಮ್ ಕ್ಯೂರಿ ನ್ಯೂಟ್ರನ್ ಸಂಶೋಧಿಸಿದವರು ಯಾರು ಉತ್ತರ ಬಾಡ್ಚಿಕ್ ಯಾವ ವಿದ್ಯಮಾನದಿಂದಾಗಿ ಮರುಭೂಮಿಯಲ್ಲಿ ಮರೀಚಿಕೆಗಳು ಕಾಣಿಸಿಕೊಳ್ಳುತ್ತವೆ ಉತ್ತರ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲಕ ಒಂದೇ ವಿಷಯಕ್ಕಾಗಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು ಉತ್ತರ ಮೇಡಮ್ ಕ್ಯೂರಿ ಸ್ನೇಹಿತರೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆ ಕ್ರಯೋನಿಕ್ ಅನ್ನು ಯಾವುದರಲ್ಲಿ ಬಳಸಲಾಗುತ್ತದೆ ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ಬರೆಯಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರು ಸರಿಯಾದ ಉತ್ತರವನ್ನು ನೀಡಿರುತ್ತಾರೋ ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿರುತ್ತಾರೋ ಅಂಥವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ